ನಮಸ್ಕಾರ, ನಾನು ನಿಮ್ಮ ಅಂಕುರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಸಾಕಷ್ಟು ವಿಷಯಸ್ ಕಳಿಸಿದ್ರಿ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ, ವಾಟ್ಸಪ್ಪಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸಾಕಷ್ಟು ಜನ ವಿಶ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಆ್ಯಕ್ಚುಲಿ ಆ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಬ್ಲಾಗ್. ಸೊ ನೆನ್ನೆ ನನ್ನ ಬರ್ಡೇ ಇತ್ತು. ಸೊ ಫ್ಯಾಮಿಲಿ ಜೊತೆ ಇವತ್ತು ಲಂಚ್ ಪ್ಲ್ಯಾನ್ ಆಗಿದೆ. ಸೊ ಐ ಜಸ್ಟ್ ಥಾಟ್ ಅದ್ರ ರಿಲೇಟೆಡ್ ಒಂದು ಬ್ಲಾಗ್ ಮಾಡೋಣ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸ್ಟೇ ಟ್ಯೂನ್. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಹೇಗಿತ್ತು ಬೆಳಗ್ಗೆಯಿಂದ ಸಂಜೆ ಹೊರಗೋ ಅಂತಲೂ ನಾನು ತೋರಿಸ್ಕೊಡ್ತೀನಿ. ಸೊ ಯಾ ಸ್ಟೇ ಟ್ಯೂನ್. ಸೊ ಇವತ್ತು ಮೆರೂನ್ ಕಲರ್ ಸೀಕ್ವೆನ್ಸ್ ಔಟ್ಫಿಟ್ ಹಾಕಿದೆ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಡೇ ಟೈಮ್ ಹೋಗ್ತಾ ಇರೋದ್ರಿಂದ ಲೈಟಾಗಿ ಮೇಕಪ್ ಮಾಡಿಕೊಂಡೆ. ಗೋಲ್ಡ್ಫಿಂಚ್ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ ಯಾಕೆ ಇದೆಯಾ ಗೋಲ್ಡ್ಫಿಂಚ್ ಹೋಟೆಲು? ಕೆಂಪೇಗೌಡ ಮೂವಿನಲ್ಲಿ ಸುದೀಪ್ ಗೋಲ್ಡ್ಫಿಂಚ್ ಹೋಟೆಲ್ಗೆ ಮೀಟ್ ಆಗ್ತಾರೆ, ಎಲ್ಲ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರ್ತಾರಲ್ಲ. ಸೊ ಇದು ಗೋಲ್ಡ್ಫಿಂಚ್ ಹೋಟೆಲ್ನ ಲಾಬಿ. ಸೊ ನಮಗಿಂತ ಮುಂಚೆ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ರೀಚ್ ಆಗಿದ್ದರಿಂದ ಅವರಲ್ಲೇ ಲಾಬಿಲಿ ಕಾಯ್ತಾಯಿದ್ರು ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಕೂಡ ಇದೆ. ಸೊ ನಾವಿಲ್ಲಿ ಟಾಪ್ ಫ್ಲೋರಲ್ಲಿ ಅಂದರೆ ಟೆರಸಲ್ಲಿ ಲಂಚ್ ಬುಕ್ ಮಾಡಿದ್ವಿ. ಸೊ ಅಲ್ಲಿ ಕಾನ್ಸರ್ಟ್ ಕೂಡ ಇತ್ತು ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಹೊರಗಡೆ ವೆದರ್ ಕೂಡ ಚಿಲ್ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಾವಿಲ್ಲಿ ಎಲ್ರಿಗೂ ಜನರಲ್ ಆಗಿ ಬ್ಲೂ ಲಗೂನ್ ಕಾಕ್ಟೇಲ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಸ್ಟಾರ್ಟರ್ಸ್ಗೆ ಕಾರ್ನ್ ಸೂಪ್ ಮತ್ತು ಚಾಟ್ಸ್ ಹೇಳಿದ್ವಿ. ಸೊ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಫ್ಯಾಮಿಲಿ ಬರೋದಿತ್ತು. ಸೊ ಅವ್ರು ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಲಂಚ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ನಾವಿಲ್ಲಿ ಬುಕ್ ಮಾಡ್ತಿದ್ದು ಬೊಫೆ ಸಿಸ್ಟಮ್. ಸೊ ಬೊಫೆ ಅಂದರೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಸೊ ಬೇಕಿದ್ರೆ ಹೇಳಿದ್ರೆ ಅವರೇ ಸರ್ವ್ ಮಾಡ್ತಾರೆ, ಇಲ್ಲಾಂದರೆ ನಾವೇ ಹೋಗಿ ಸರ್ವ್ ಮಾಡ್ಕೊಬೋದು. ಸೊ ಯೂಶ್ವಲ್ ಆಗಿ ಬೊಫೆಯಲ್ಲಿ ಲೈಟಾಗಿ ಫ್ರೂಟ್ಸಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಮಕ್ಕಳಿಗೋಸ್ಕರ ಚಾಕ್ಲೇಟ್ ಫೌಂಟೇನ್ ಆಗಿರ್ಬೋದು, ಕಪ್ ಕೇಕ್ಸ್ ಆಗಿರ್ಬೋದು ಅಥವಾ ಫ್ರೈಸ್ ಆಗಿರ್ಬೋದು, ಈ ಥರ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಟ್ರೆಡಿಷ್ನಲ್ ಲಂಚ್ ಪ್ರಿಫರ್ ಮಾಡೋರಿಗೆ ಅನ್ನ ಸಾಂಬಾರ್, ರೋಟಿ, ಕರಿ, 2-3 ಥರದ ಕರಿಗಳಿರುತ್ತೆ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ನೂಡಲ್ಸ್ ಕೂಡ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ಡೆಸರ್ಟ್, ಸಾಕಷ್ಟು ವೆರೈಟಿಯ ಡೆಸರ್ಟ್ಸ್ ಇರುತ್ತೆ. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ಐಸ್ ಕ್ರೀಮ್. ಸೊ ನನಗೆ ಈ ಥರ ಐಸ್ ಕ್ರೀಮ್ ಇಷ್ಟ. ಯೂಶ್ವಲಾಗಿ ಕಪ್ ಐಸ್ಗಿಂತ ಈ ಥರ ಬ್ರೌನಿ, ಕುಕ್ಕೀಸ್ ಎಲ್ಲ ಮಿಕ್ಸ್ ಮಾಡಿ ತಿನ್ನೋವಂಥ ಐಸ್ ಕ್ರೀಮ್ ಇಷ್ಟ. ಸೊ ಆ ಟೇಸ್ಟ್ ಆ್ಯಂಡ್ ಫ್ಲೇವರ್ ಬೇರೆ ಥರನೇ ಬರುತ್ತೆ. ಸೊ ಯಾ, ಐ ಲವ್ಡ್ ಇಟ್. ಸೊ ಇಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಬಂದು ಬಾರ್ಬೆಕ್ಯೂ. ಸೊ ಬಾರ್ಬೆಕ್ಯೂ ಅಲ್ಲಿ ನಾನ್ ವೆಜ್ ಮತ್ತು ವೆಜ್ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾನ್ ವೆಜ್ಜಲ್ಲಿ ಪ್ರಾನ್ಸ್, ಚಿಕನ್, ಮಟನ್ ಹೀಗೆ ಸಾಕಷ್ಟು ವೆರೈಟಿ ಇನ್ಕ್ಲೂಡ್ ಆಗಿದ್ದರೆ, ವೆಜ್ಜಲ್ಲಿ ಪನ್ನೀರ್, ಮಶ್ರೂಮ್ ಆ ಥರ ವೆರೈಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಕಾನ್ಸರ್ಟ್ ಕೂಡ ಇತ್ತು ಸೋ ಒಳ್ಳೆ ಆಂಬಿಯನ್ಸ್ ಒಳ್ಳೆ ಊಟದ ಜೊತೆಗೆ ಒಂದು ಒಳ್ಳೆ ಸೂದ್ನಿಂಗ್ ಸಾಂಗ್ ಕೇಳಬೇಕಾದ್ರೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಖುಷಿ ಕೊಡುತ್ತೆ ಸೋ ಅಂಡ್ ಇಲ್ಲಿ ನಿಮಗೆ ಬೇಕಾದ ಸಾಂಗ್ ಕೂಡ ರಿಕ್ವೆಸ್ಟ್ ಮಾಡಬಹುದು ಸೋ ಅದನ್ನ ಕೂಡ ಹಾಡ್ತಾರೆ Happy birthday! Bye. Sorry, ma. Thanks, ma. Next part, have a party to. Bye. 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 Test exam next week. Bye. 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 I stay working the party. Oh. So hope ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ so please do subscribe to our channel like ಮಾಡಿ share ಮಾಡಿ comment ಮಾಡೋದು ಮರಿಬೇಡಿ ಹಾಗೆ ನಿಮ್ಮ friends family ಜೊತೆ share ಮಾಡಿ so ಮತ್ತೊಂದು ವ್ಲಾಗ್ ಜೊತೆ ಆದಷ್ಟು ಬೇಗ back ಆಗ್ತೀನಿ until then stay tuned love you all take care bye bye love you subscribe ಮಾಡೋದು ಮರಿಬೇಡಿ thank you